ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ರಾವಣನ ಅರಮನೆಗೆ ಹೋದದ್ದು ಎಂಬ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ. ಲಂಕೆಯನ್ನು ಮೊದಲು ದೂರದಿಂದ ನೋಡುತ್ತಾ ಇದನ್ನು ಪ್ರವೇಶಿಸುವುದೇ ಅಸಾಧ್ಯವೆಂದು ತಿಳಿದುಕೊಂಡಿದ್ದ ಹನುಮಂತನು ಕೊನೆಗೆ ಬಾಗಿಲಲ್ಲಿಯೇ ಲಂಕಾದಿದೇವತೆಯನ್ನು ಅತಿ ಸುಲಭವಾಗಿ ಒಂದು ಸಣ್ಣ ಪೆಟ್ಟಿನಿಂದಲೇ ಜಯಿಸಿ ಲಂಕೆಯ ಮೇಲೆ ಮೊದಲ ವಿಜಯವನ್ನು ಪಡೆದು ಧೀಮಂತನಂತೆ ಲಂಕೆಯೊಳಗೆ ಪ್ರವೇಶಿಸುತ್ತಿರುವನು. ಈ ರೀತಿಯಲ್ಲಿ ಮಹಾಬಲ ಪರಾಕ್ರಮವುಳ್ಳ ಹನುಮಂತನು ಲಂಕಾಪಟ್ಟಣದ ಅಧಿದೇವತೆಯಾದ ಲಂಕಾದೇವಿಯನ್ನು ಜಯಿಸಿ ಕೋಟೆಯನ್ನು ದಾಟಿ ರಾವಣನೇ ಮೊದಲಾದ ಶತ್ರುಗಳ ತಲೆಯನ್ನು ಎಡಗಾಲಿನಿಂದ ಮೆಟ್ಟು ಮೆಟ್ಟು ಹೋಗುವಂತೆ ನೆಗೆದು ಒಳಗೆ ಹೋದನು. ಅನೇಕ ಮುತ್ತಿನ ತೋರಣಗಳಿಂದಲೂ ಪುಷ್ಪ ಸರಗಳಿಂದಲೂ ಅಲಂಕರಿಸಲ್ಪಟ್ಟ ರಾಜಬೀದಿಯನ್ನೈದಿ ಅಲ್ಲಲ್ಲಿ ವಿನೋದ ಗೋಷ್ಠಿಯಲ್ಲಿ ಕುಳಿತಿದ್ದ ರಾಕ್ಷಸರಿಂದಲೂ ವಜ್ರದಿಂದ ಕೆತ್ತಿದ ಗವಾಕ್ಷಗಳುಳ್ಳ ಉಪ್ಪರಿಗೆಗಳಿಂದಲೂ ಮೇಘದಿಂದೊಪ್ಪುತ್ತಿರುವ ಗಗನದಂತೆ ರಮಣೀಯವಾಗಿ ಪುಗಳಿಕ್ಕಿದ ಚಿನ್ನದ ಲೋವೆಗಳಿಂದಲೂ ಥಳಥಳಿಸುತ್ತಿದ್ದ ರಾಕ್ಷಸರ ಮನೆಯ ಸಾಲುಗಳಿಂದಲೂ ವಿಚಿತ್ರ ವರ್ಣಗಳುಳ್ಳ ಪದ್ಮ ಸ್ವಸ್ತಿಕಾಕಾರವಾದ ರಂಗವಲ್ಲಿಗಳಿಂದಲೂ ನಾನಾ ವರ್ಣವಾದ ಪುಷ್ಪ ತೋರಣಗಳಿಂದಲೂ ಅಲಂಕರಿಸಲ್ಪಟ್ಟ ಲಂಕಾ ಪಟ್ಟಣವನ್ನು ನೋಡಿ ಸಂತೋಷಪಟ್ಟನು. ಆ ಹನುಮಂತನು ಒಂದು ಮನೆಯಿಂದ ಮತ್ತೊಂದು ಮನೆಗೆ ಮೇಲು ಮಚ್ಚಿಗೆ ನೆಗೆದು ನಾನಾ ಬಗೆಯ ಮನೆಗಳನ್ನು ನೋಡುತ್ತಾ ಅಲ್ಲಲ್ಲಿ ಹೋಮ ಮಾಡುತ್ತಿದ್ದ ರಾಕ್ಷಸರ ಮಂತ್ರೋಚ್ಚಾರಣೆಗಳನ್ನು ವೇದಾಧ್ಯಯನ ನಿರತರಾದ ರಾಕ್ಷಸರ ವೇದ ಘೋಷಗಳನ್ನು ಹೃದಯ ಕಂಠ ಶಿರಸ್ಸುಗಳೆಂಬ ತ್ರಿಸ್ಥಾನಗಳಲ್ಲಿಯೂ ಗಾನ ಮಾಡುವ ಸಂಗೀತಗಳನ್ನು ಕೇಳುತ್ತಾ ಹೋದನು. ರತ್ನಮಯವಾದ ಸೋಪಾನದಲ್ಲಿ ಸಂಚರಿಸುವ ಸ್ತ್ರೀಯರ ಕಾಲಂದಿಗೆಗಳು ಸೋಪಾನದ ರತ್ನಗಳನ್ನು ತಾಕುವುದರಿಂದ ಹುಟ್ಟುವ ಜನ ಜನತ್ಕಾರಗಳನ್ನು ಕೈ ಚಪ್ಪಾಳೆಗಳಿಂದ ಹುಟ್ಟುವ ಬಳೆಗಳ ರವಗಳನ್ನು ರಾವಣನ ವಂಶಾವಳಿ ಬಿರುದಾವಳಿಗಳನ್ನು ಕೊಂಡಾಡುವುದನ್ನು ಕೇಳುತ್ತಾ ಮುಂದೆ ನಡೆದನು. ಬೀದಿಗಳು ಪಟ್ಟಣದ ಕಾವಲುಗಾರರಾದ ರಾಕ್ಷಸರನ್ನು ಆ ರಾಕ್ಷಸ ಸಮೂಹದಲ್ಲಿ ಬೆರೆತು ನೋಡುತ್ತಿದ್ದ ಬೇಹುಗಾರರನ್ನು ದೀಕ್ಷಿತರಾದ ಸನ್ಯಾಸಿಗಳನ್ನು ಜಟಾಧಾರಿಗಳಾಗಿ ಗರ್ಭ ಪವಿತ್ರವುಳ್ಳ ತಪಸ್ವಿಗಳನ್ನು ಶತ್ರು ಜಯಾರ್ಥವಾಗಿ ಮಾರಣ ಹೋಮಗಳನ್ನು ಮಾಡುತ್ತಿದ್ದ ರಾಕ್ಷಸರನ್ನು ಕಂಡನು. ಕೆಲವು ರಾಕ್ಷಸರು ಬಲೆಗೋಲು ದೊಣ್ಣೆ ಬೀಸುಗೋಲು ಮೊದಲಾದ ಆಯುಧಗಳನ್ನು ಧರಿಸಿಕೊಂಡು ಒಂದು ಕಣ್ಣುಳ್ಳವರಾಗಿಯೂ ಒಂದು ಕಿವಿಯುಳ್ಳವರಾಗಿಯೂ ಭಯಂಕರವಾದ ಮುಖವುಳ್ಳವರಾಗಿಯೂ ವಿಕ್ಕಾಂಗಿಗಳಾಗಿಯೂ ಅತ್ಯಂತ ಕುಬ್ಜ ಸ್ವರೂಪಿಗಳಾಗಿಯೂ ಇದ್ದರು. ಕೆಲವರು ಬಿಲ್ಲುಗಳನ್ನು ಕೆಲವರು ಖಡ್ಗಗಳನ್ನು ಕೆಲವರು ಒಂದು ಪೆಟ್ಟು ಹೊಡೆದರೆ ನೂರು ಮಂದಿಯನ್ನು ಸಂಹರಿಸುವಂತ ಶತಗ್ನಿ ಎಂಬ ಆಯುಧವನ್ನು ಹಿಡಿದಿದ್ದರು. ಅವರನ್ನೆಲ್ಲ ನೋಡುತ್ತಾ ಹೋಗುತ್ತಿದ್ದ ಹನುಮಂತನು ನಾನಾ ವಿಧವಾದ ಕವಚಗಳನ್ನು ತೊಟ್ಟಿದ್ದ ರಾಕ್ಷಸರನ್ನು ಅತ್ಯಂತ ಗುಜ್ಜಾರಿಗಳಾಗಿಯೂ ಬಹುರೂಪಿಗಳಾಗಿಯೂ ವಿರೂಪಿಗಳಾಗಿಯೂ ಅತ್ಯಂತ ರೂಪವಂತರಾಗಿಯೂ ಅತ್ಯಂತ ತೇಜಸ್ವಿಗಳಾಗಿಯೂ ಇರುವ ರಾಕ್ಷಸರನ್ನು ನೋಡಿದನು. ಅತಿ ತೀಕ್ಷ್ಣವಾದ ತ್ರಿಶೂಲ ಮುಂತಾದ ಆಯುಧಗಳನ್ನು ಧರಿಸಿಕೊಂಡು ರಾವಣನ ಅರಮನೆಯ ಬಾಗಿಲ ಪರ್ಯಂತ ಎಡಬಿಡದೆ ಇದ್ದ ರಾಕ್ಷಸ ಸಮೂಹಗಳನ್ನು ನೋಡುತ್ತಾ ತ್ರಿಕೂಟ ಪರ್ವತದ ಮೇಲೆ ಅತಿ ರಮಣೀಯವಾಗಿ ಶೋಭಿಸುತ್ತಾ ಸುವರ್ಣಮಯವಾದ ತೋರಣಗಳಿಂದ ರಮ್ಯವಾಗಿದ್ದ ರಾಕ್ಷಸೇಶ್ವರನಾದ ರಾವಣನ ಅರಮನೆಯನ್ನು ಹನುಮಂತನು ಸಮೀಪಿಸಿದನು. ಆ ಅರಮನೆಯು ಕಮಲಾಕಾರವಾಗಿ ರತ್ನ ಖಚಿತವಾಗಿ ಸುವರ್ಣಮಯವಾದ ಪೌಳಿಗಳಿಂದಲೂ ಸ್ಫಟಿಕ ಶಿಲೆಗಳ ಮೆಟ್ಟಿಲುಗಳಿಂದಲೂ ರಮಣೀಯವಾಗಿತ್ತು. ದೇವೇಂದ್ರನ ಅಮರಾವತಿ ಪಟ್ಟಣದಂತೆ ರಮ್ಯವಾಗಿ ಎಲ್ಲಿ ನೋಡಿದರೂ ಉತ್ತಮಾಶ್ವಗಳ ಹೇಷಿತ ಧ್ವನಿಗಳಿಂದಲೂ ರತ್ನ ಖಚಿತವಾದ ಸುವರ್ಣ ಪಲ್ಲಕ್ಕಿಗಳಿಂದಲೂ ಅತ್ಯದ್ಭುತವಾದ ಕುದುರೆಗಳಿಂದಲೂ ಶರತ್ಕಾಲದ ಮೇಘಮಂಡಲಕ್ಕೆ ಸಮಾನವಾದ ನಾಲ್ಕು ಕೊಂಬುಗಳುಳ್ಳ ಆನೆಗಳಿಂದಲೂ ಬಾಗಿಲ ಲೋವೆಗಳಲ್ಲಿ ನವಿಲು ಪಾರಾವತ ಗಿಣಿ ಹಂಸ ಮೊದಲಾದ ಪಕ್ಷಿಗಳಿಂದಲೂ ರಮಣೀಯವಾಗಿತ್ತು. ಮಹಾಪರಾಕ್ರಮಿಗಳಾದ ಅನೇಕ ಸಾವಿರ ಮಂದಿ ರಾಕ್ಷಸರು ಅರಮನೆಯನ್ನು ಕಾಯುತ್ತಿದ್ದರು.
ಆ ಅರಮನೆಯನ್ನು ಕಂಡು ಹನುಮಂತನು ತನ್ನ ಸಾಮರ್ಥ್ಯದಿಂದ ಅದರ ಪ್ರಾಕಾರವನ್ನು ಪ್ರವೇಶಿಸಿದನು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.